ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಸಿ ಇ ಟಿ ಅಪ್ಡೇಟ್ಸ್ಗೆ ನಿಮಗೆ ಸ್ವಾಗತ. ಕೆ ಕಡೆಯಿಂದ ಲೇಟೆಸ್ಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮೊದಲಾಗಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಒಂದು ಫೀಸ್ ಜಾಸ್ತಿ ತೋರಿಸ್ತಿದೆ ಅಂತ, ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳದ್ದು ಏನಾಗಿದೆ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಬಂದುಬಿಟ್ಟು ಎಕ್ಸ್ಪೈರ್ ಆಗಿದೆ, ಇನ್ಕಮ್ ಎಕ್ಸ್ಪೈರ್ ಆಗಿದೆ ಅಂಥ ವಿದ್ಯಾರ್ಥಿಗಳು ತಮ್ಮ ಸೂಕ್ತ ದಾಖಲೆಗಳೊಂದಿಗೆ ನೀವು ಹಾಜರಾಗಬೇಕಾಗುತ್ತೆ. ಮೂರನೇ ತಾರೀಕು 3/11/2022 ಕೆ ಇ ಆಫೀಸ್ ಬೆಂಗಳೂರಿಗೆ ಹಾಜರಾಗಬೇಕಾಗುತ್ತೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು. ಇನ್ ಕೇಸ್ ಇನ್ಕಮ್ ಎಕ್ಸ್ಪೈರ್ ಆಗಿದ್ದರೆ ಅದನ್ನು ಎಕ್ಸ್ಟೆಂಡ್ ಮಾಡಿಸಿ, ಅದೇ ರೀತಿ ರಿನಿವಲ್ ಮಾಡಿಸಿದ್ರಾಯಿತು, ಅದೇ ರೀತಿ ಹೊಸ ಇನ್ಕಮ್ ಸರ್ಟಿಫಿಕೇಟ್ ಆದರೂ ತೊಗೊಂಡುಕೊಂಡು ಹೋಗಬೇಕಾಗುತ್ತೆ. ಒಟ್ಟಾರೆ ಸೂಕ್ತ ದಾಖಲೆ ಇರಬೇಕಾಗುತ್ತೆ, ಇಲ್ಲಾಂದರೆ ನಿಮ್ಮದು ಆಗೋದಿಲ್ಲ. ಯಾರಲ್ಲೂ ಚಾಯ್ಸ್ ಒಂದು ಕೊಟ್ಟಿದ್ದೀರ ವಿದ್ಯಾರ್ಥಿಗಳು, ಅಂಥ ವಿದ್ಯಾರ್ಥಿಗಳಿಗೆ ಈಗ ಬೇಗ ಇಂಪಾರ್ಟೆಂಟ್ ಬೇಕಾಗುತ್ತೆ. ಚಾಯ್ಸ್ ಒಂದು ಬಿಟ್ಟು ಬೇರೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಕಾಲಾವಕಾಶ ಕೊಟ್ಟರೆ ಕೊಡ್ಬೋದು, ಯಾಕಂದರೆ ನಿಮಗೆ ಟೈಮ್ ಇರುತ್ತೆ ಅನ್ಕೋತೀನಿ. ಇಲ್ಲಾಂದರೆ 3 ತಾರೀಕು ಒಳಗೆ ನಿಮಗೆ ಕೊಟ್ಟರೆ ಸೂಕ್ತ ಅಂತ ಲೇಟೆಸ್ಟ್ ಮಾಹಿತಿಗಳು ಬಂದಿದ್ದಾವೆ. ಅದೇ ರೀತಿ ಇನ್ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸಾಕಷ್ಟು ದಾಖಲೆಗಳನ್ನು ಕೊರತೆ ಇತ್ತು, ಅವರು 2ನೇ ತಾರೀಕು ಹಾಜರಾಗಬೇಕಾಗುತ್ತೆ. ಮೀಸಲ ರಿಲೇಟೆಡ್ ಯಾವೆಲ್ಲ ಗೊಂದಲ ಇತ್ತು ಅವರು ಕೂಡ ಹಾಜರಾಗಬೇಕಾಗುತ್ತೆ. ಅದೇ ರೀತಿ ನಿಮಗೆ ಗೊತ್ತಿರೋ ಹಾಗೆ ಇನ್ನೂ ಕೂಡ ಕಾಲಾವಕಾಶ ಇದೆ, ಆಲ್ರೆಡಿ ಇವತ್ತಿಗೆ ಚಾಯ್ಸ್ ಎಂಟ್ರಿ ಎಂಡ್ ಆಗಿದೆ ಅಂತ ಲೇಟೆಸ್ಟ್ ಮಾಹಿತಿಗಳು ಕೂಡ ಬಂದಿರೋ ಪ್ರಕಾರ 1ನೇ ತಾರೀಕುವರೆಗೂ ಎಕ್ಸ್ಟೆನ್ಷನ್ ಮಾಡಿದರು. ಈಗ ಇನ್ಕಮ್ ಸರ್ಟಿಫಿಕೇಟು ಎಸ್ ಸಿ ಎಸ್ ಟಿಯವ್ರದ್ದು, ಅದೇ ರೀತಿ ಅದರ್ಸ್ ಬೇರೆ ಕ್ಯಾಟಗರಿಯವ್ರದ್ದು ಕೂಡ ಸೂಕ್ತ ದಾಖಲೆಗಳನ್ನು ತೆಗೆದುಕೊಂಡು ಹಾಜರಾಗಬೇಕು ಅಂತೇಳಿ ನೋಟಿಫೈನ್ ಕೂಡ ಮಾಡಿದರು. ಅದೇ ರೀತಿ ಇದನ್ನು ಪಿ ಡಿ ಎಫ್ನ ಕೂಡ ಬಿಟ್ಟಿದ್ರು. ಅದರ ಅನುಗುಣವಾಗಿ ನಾಳೆ ನಾಡಿದ್ದು ಇರುತ್ತದೆ, ನೀವು ಕೆ ಇ ಆಫೀಸ್ಗೆ ಹೋಗಿ ಹಾಜರಾಗಬೇಕಾಗುತ್ತೆ, ಇನ್ಕಮ್ ವ್ಯಾಲಿಡ್ ಪ್ರೂಫನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇವತ್ತಿನ ವಿಡಿಯೋ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.